ಹುಸೇನ್ ಬೋಲ್ಟ್ ಮೀರಿಸುವ ವೇಗದಲ್ಲಿ ಓಟ. ಕಂಬಳದಲ್ಲಿ ಓಡಿದಂತಹ ದಕ್ಷಿಣ ಕನ್ನಡದ ಶ್ರೀನಿವಾಸ ಗೌಡ ಅವರಿಗೆ ಸಂಬಂಧಪಟ್ಟಂತೆ ಕಿರಣ್ ರಿಜಿಜು ಟ್ವೀಟ್ ಮಾಡಿದ್ದಾರೆ. ಕರಾವಳಿಯ ಕಂಬಳ ಓಟಗಾರನಿಗೆ ಒಲಿಂಪಿಕ್ ತರಬೇತಿ ನೀಡಲಾಗುವುದು ಅಂತ ಹೇಳಿ ಕೇಂದ್ರ ಕ್ರೀಡಾ ಮತ್ತು ಯುವಜನ ಸಚಿವರಾಗಿರುವಂತಹ ಕಿರಣ್ ರಿಜಿಜು ಟ್ವೀಟ್ ಮಾಡಿದ್ದಾರೆ. ಯಾವುದೇ ಪ್ರತಿಭೆಯಾದರೂ ಕೂಡ ಅದು ಪರೀಕ್ಷೆಗೆ ಒಳಗಾಗದೆ ಹಾಗೆ ಇರಬಾರದು, ಹೀಗಾಗಿ ಈ ಪ್ರತಿಭೆಗೆ ಒಂದು ಅವಕಾಶ ಕಲ್ಪಿಸಿಕೊಡಬೇಕು. ಭಾರತೀಯ ಕ್ರೀಡಾ ಪ್ರಾಧಿಕಾರದ ಕಡೆಯಿಂದ ಇವರಿಗೆ ತರಬೇತಿಯನ್ನ ಕೊಡಿಸಲಾಗುವುದು ಅಂತ ಹೇಳಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ. ವಿಶ್ವದ ಅತಿ ವೇಗದ ಓಟಗಾರ ಹುಸೇನ್ ಬೋಲ್ಟ್ ಅವರ ದಾಖಲೆಯನ್ನು ಮೀರಿಸುವಂತಹ ಒಂದು ಓಟ ನಾವು ಕಂಬಳದಲ್ಲಿ ಮೊನ್ನೆ ನೋಡಿದ್ವಿ. ಶ್ರೀನಿವಾಸ ಗೌಡ ಅನ್ನುವಂಥವರು ಅದಕ್ಕಿಂತ ಕಡಿಮೆ ಸಮಯದಲ್ಲಿ 100 ಮೀಟರ್ ಅನ್ನ ಕ್ರಮಿಸಿ ಅಚ್ಚರಿ ಮೂಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸಚಿವರಾಗಿರುವಂತಹ ಕಿರಣ್ ರಿಜಿಜು ಅವರು ಟ್ವೀಟ್ ಮಾಡಿದ್ದಾರೆ. ಅದು ಯಾವುದೇ ಪ್ರತಿಭೆ ಇರಬಹುದು, ಅದಕ್ಕೆ ಮನ್ನಣೆ ಸಿಗಲೇಬೇಕು. ಎಲ್ಲ ಪ್ರತಿಭೆಯನ್ನು ಒಂದು ಬಾರಿ ಪರೀಕ್ಷೆಗೆ ಒಳಪಡಿಸಲೇಬೇಕು, ಸಾಧ್ಯ ಸಾಧ್ಯತೆಗಳನ್ನು ಆಮೇಲೆ ನೋಡಬೇಕು. ಹೀಗಾಗಿ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಭಾರತೀಯ ಕ್ರೀಡಾ ಪ್ರಾಧಿಕಾರದ ಕಡೆಯಿಂದ ಆ ಎಲ್ಲವನ್ನು ಮಾಡಿಕೊಡಲಾಗುತ್ತೆ. ಇವರ ಈ ಸಾಧನೆ ಮಾಡೋ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕಡೆಯಿಂದ ಏನೆಲ್ಲ ಬೇಕು ಆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅನ್ನೋ ರೀತಿಯಲ್ಲಿ ಕಿರಣ್ ರಿಜಿಜು ಅವರು ಟ್ವೀಟ್ ಮಾಡಿದ್ದಾರೆ. ಆ ಮೂಲಕ ಕಂಬಳದ ಈ ಓಟಗಾರ ಶ್ರೀನಿವಾಸ ಗೌಡ ಅವರಿಗೆ ತರಬೇತಿ ಕೊಡ್ತೀವಿ ಅಂತ ಹೇಳಿದ್ದಾರೆ.